ಹನ್ನೆರಡನೇ ಆವೃತ್ತಿಯ ಐಪಿಎಲ್ ಉದ್ಘಾಟನಾ ಸಮಾರಂಭವನ್ನು ರದ್ದು ಮಾಡಿರುವ ಬಿಸಿಸಿಐ ಈ ಹಣವನ್ನು ಭಾರತೀಯ ಸೇನೆಗೆ ನೀಡುವುದಾಗಿ ಈ ಹಿಂದೆಯೇ ಘೋಷಣೆಯನ್ನ ಮಾಡಿತ್ತು. ಹೀಗಾಗಿ ಬಿಸಿಸಿಐ ಸರಿಸುಮಾರು 20 ಕೋಟಿ ರೂಪಾಯಿ ಮೊತ್ತವನ್ನು ಇದೀಗ ಭಾರತೀಯ ಸೇನೆಗೆ ನೀಡಲಿದೆ. ಪ್ರತಿ ಬಾರಿಯೂ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆಯನ್ನ ಮಾಡುತ್ತಿದ್ದ ಬಿಸಿಸಿಐ ಈ ಬಾರಿಯ ಐಪಿಎಲ್ನಲ್ಲಿ ಉದ್ಘಾಟನಾ ಸಮಾರಂಭವನ್ನು ರದ್ದು ಮಾಡಿತ್ತು. ಪ್ರತಿ ಬಾರಿಯೂ ಉದ್ಘಾಟನಾ ಸಮಾರಂಭಕ್ಕೆ ಏನಿಲ್ಲವೆಂದರೂ ಕನಿಷ್ಠ 20 ಕೋಟಿ ರೂಪಾಯಿವರೆಗೂ ಖರ್ಚಾಗುತ್ತಿತ್ತು. ಆದರೆ ಈ ಬಾರಿಯ ಉದ್ಘಾಟನಾ ಸಮಾರಂಭವನ್ನು ರದ್ದು ಮಾಡಿರುವ ಕಾರಣ ಉದ್ಘಾಟನಾ ಸಮಾರಂಭದಿಂದ ಉಳಿದ 20 ಕೋಟಿ ರೂಪಾಯಿ ಹಣವನ್ನು ಭಾರತೀಯ ಸೇನೆಗೆ ನೀಡುವುದರ ಮೂಲಕ ಇಡೀ ವಿಶ್ವ ಕ್ರಿಕೆಟ್ ಭಾರತ ಕ್ರಿಕೆಟನ್ನು ನೋಡಿ ಹೆಮ್ಮೆ ಪಡುವಂತಹ ಕೆಲಸವನ್ನು ಬಿಸಿಸಿಐ ಮಾಡಿದೆ. ಉದ್ಘಾಟನಾ ಸಮಾರಂಭ ಆಯೋಜನೆಯ 20 ಕೋಟಿ ರೂಪಾಯಿ ಹಣದಲ್ಲಿ 11 ಕೋಟಿ ರೂಪಾಯಿ ಭಾರತೀಯ ಸೇನೆಗೆ, ಇನ್ನು 7 ಕೋಟಿ ರೂಪಾಯಿ ಸಿಆರ್ಪಿಎಫ್ಗೆ ಹಾಗೂ ತಲಾ 1 ಕೋಟಿ ರೂಪಾಯಿ ಭಾರತೀಯ ವಾಯುಸೇನೆ ಮತ್ತು ಭಾರತೀಯ ನೌಕಾಪಡೆಗೆ ಬಿಸಿಸಿಐ ಹಂಚಲಿದೆ. ಫೆಬ್ರವರಿ 14ರಂದು ಪುಲ್ವಾಮಾ ದಾಳಿಯಲ್ಲಿ ಸಿಆರ್ಪಿಎಫ್ ಯೋಧರ ಮೇಲೆ ಭಯೋತ್ಪಾದಕರ ದಾಳಿ ನಡೆದಿತ್ತು. ಈ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದರು. ಈ ದಾಳಿಯ ಬಳಿಕ ಬಿಸಿಸಿಐ ಐಪಿಎಲ್ ಉದ್ಘಾಟನಾ ಸಮಾರಂಭವನ್ನು ರದ್ದು ಮಾಡಲು ನಿರ್ಧರಿಸಿತ್ತು.